ಬಿಜೆಪಿ ವಿರುದ್ಧ ತನಿಖಾಸ್ತ್ರ ಬಳಕೆ ಆಗ್ತಿರೋದು ಯಾಕೆ ಸಿದ್ದು ಖೆಡ್ಡ ಬಿಜೆಪಿ ಡವ ಡವ ಯಾರ ಬುಡಕ್ಕೆ ಬಾಂಬ್ ಕೋಟಿ ಕೋಟಿ ನುಂಗಿದವರಿಗೆ ತನಿಖೆ ಎಂಬ ಗುಮ್ಮ ಲೋಕಸಭೆಯ ಮಂತ್ರ ಯಾವ ತರ ಇದೆ ಬಿಜೆಪಿ ವಿರುದ್ಧ ತನಿಖಾಸ್ತ್ರ ಬಳಕೆ ಮಾಡೋದಿಕ್ಕೆ ಮುಂದಾಗ್ತಾ ಇದ್ದಾರೆ ತನಿಖೆ ಒಂದೇ ನಮಗೆ ಬ್ರಹ್ಮಾಸ್ತ್ರ ಅನ್ನುವಂತ ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಲೋಕ ಮಂತ್ರ ತನಿಖಾ ತಂತ್ರ ಯಾವ ರೀತಿಯಾಗಿದೆ ಅಂತ ನೋಡಿದಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಟಾರ್ಗೆಟ್ 25 ಕಾಂಗ್ರೆಸ್ ಇಟ್ಕೊಂಡಿರೋದು ಟಾರ್ಗೆಟ್ 25 ಅನ್ನ ತಲುಪೋದಿಕ್ಕೆ ಇದೀಗ ತಂತ್ರವನ್ನ ಹೆಣಿತಾ ಇದ್ದಾರೆ ಹೇಗಾದರೂ ಮಾಡಿ ಲೋಕಸಭೆಯಲ್ಲಿ 25 ಸೀಟುಗಳನ್ನ ಗೆಲ್ಲಲೇಬೇಕು ರಾಜ್ಯದಲ್ಲಿ ಅನ್ನುವಂತ ಪ್ಲಾನ್ ಇದೆ ಸೋ ಹಾಗಾಗಿ ಇದೀಗ ತನಿಖೆ ಅನ್ನುವಂತ ಒಂದು ಬ್ರಹ್ಮಾಸ್ತ್ರವನ್ನ ಕಂಡುಕೊಂಡಿದ್ದಾರೆ ತನಿಖೆಯಿಂದ ಬಿಜೆಪಿ ನಾಯಕರನ್ನ ಕಟ್ ಹಾಕುವಂತ ಉದ್ದೇಶ ತನಿಖೆ ಮಾಡಿದ್ರೆ ದೊಡ್ಡ ದೊಡ್ಡ ತಲೆಗಳನ್ನ ನಾವು ಕಟ್ ಹಾಕಬಹುದು ಅನ್ನುವಂತ ಪ್ಲಾನ್ ಹಾಗಾಗಿ ತನಿಖೆಗೆ ಒತ್ತು ಕೊಡ್ತಾ ಇದ್ದಾರೆ ತನಿಖೆ ಮಾಡಿದ್ರೆ ಬಿಜೆಪಿಯ ಹಲವು ನಾಯಕರನ್ನ ನಾವು ಕಟ್ ಹಾಕಬಹುದು ಹದ್ವಸ್ನಲ್ಲಿ ಇಟ್ಕೊಳ್ಳಬಹುದು ಅನ್ನುವಂತ ಪ್ಲಾನ್ ಕೂಡ ಕಾಂಗ್ರೆಸ್ ನಾಯಕರಿಗಿದೆ ತನಿಖೆ ಗುಮ್ಮ ತೋರಿಸಿ ಸಕ್ರಿಯ ರಾಗದಂತೆ ಮಾಡೋದು ಲೋಕಸಭೆಗೆ ಯಾರೆಲ್ಲ ಈಗ ಸಕ್ರಿಯರಾಗ್ತಾರಲ್ಲ ಒಂದು ಕಡೆ ಪ್ರವಾಸವನ್ನ ಮಾಡ್ತಾರೆ ಕಡೆ ಜನರಲ್ಲಿ ಗುರುಪನ್ನ ತುಂಬಿಸೋದಿಕ್ಕೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳಿದೆ ಏನಾಗ್ತಿದೆ ಈ ವಿಚಾರಗಳನ್ನ ಮಾಡ್ತಾರೆ ಸೊ ಹಾಗಾಗಿ ಅದನ್ನ ಕಟ್ ಹಾಕಬೇಕು ಅಂತಂದ್ರು ಕೂಡ ಇಲ್ಲಿರೋ ಬ್ರಹ್ಮಾಸ್ತ್ರ ತನಿಖೆಯೊಂದೇ ನಾ ಬಿಜೆಪಿ ನಾಯಕರು ಆತಂಕದಲ್ಲೇ ಇರಬೇಕು ಯಾವಾಗ್ಲೂ ಕೂಡ ತನಿಖೆ ಅಂದಾಗ ಅವ್ರಿಗೆ ಡವಡವ ಶುರುವಾಗತ್ತೆ ಯಾವಾಗ ಏನಾಗುತ್ತೋ ನೋಟಿಸ್ ಬರುತ್ತೆ ನಾವು ಹೋಗ್ಬೇಕಾಗತ್ತೆ ಏನ್ ಆಗ್ಬಹುದು ಅನ್ನುವಂತ ಒಂದಷ್ಟು ವಿಚಾರಗಳು ಇರತ್ತೆ ಅವ್ರ ತಲೆಯಲ್ಲಿ ಓಡ್ತಾ ಇರತ್ತೆ ತನಿಖೆ ಅಂದ ತಕ್ಷಣ ಈಸಿ ವಿಚಾರ ಅಲ್ವೇ ಅಲ್ಲ ಎಲ್ಲವೂ ಕೂಡ ಮೊದಲಿನಿಂದ ಕೆದಕುವಂತಹ ತನಿಖೆ ಮಾಡಬೇಕು ಅಂತ ಇರೋದಾಗ ಯಾವ ಕಾರಣಕ್ಕೂ ಇವರು ನೆಮ್ಮದಿಯಾಗಿ ಇರೋಕ್ ಸಾಧ್ಯ ಇಲ್ಲ ಸೊ ಹಾಗಾಗಿ ಡೈರೆಕ್ಟ್ ಆಗಿ ಅವ್ರ ನೆಮ್ಮದಿಗೆ ಕೈ ಹಾಕುವಂತಹ ಕೆಲಸವನ್ನ ಇಲ್ಲಿ ಕಾಂಗ್ರೆಸ್ ಮಾಡಬೇಕು ಅಂತ ಒಂದು ತನಿಖೆಯ ಬ್ರಹ್ಮಾಸ್ತ್ರವನ್ನ ಹೂಡಿದ್ದಾರೆ ತನಿಖಾ ವರದಿ ಬಂದ ಬಳಿಕ ಜನರ ಮುಂದಿಡುವಂತಹ ರಣತಂತ್ರ ನೋಡಿ ಏನಾಗ್ತಾ ಇದೆ ಈ ಹಿಂದೆ ಆದಂತಹ 40% ಕಮಿಷನ್ ಆಗಿರಬಹುದು ಅದರ ಅಲ್ಲಿ ಯಾವ ರೀತಿಯಾದ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಯಾವ್ಯಾವ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅನುದಾನದಲ್ಲಿ ಯಾವ ತರ ಅವರು ಕೊಳ್ಳೆ ಹೊಡೆದಿದ್ದಾರೆ ಈ ವಿಚಾರಗಳನ್ನ ಜನರ ಮುಂದೆ ತರೆದಿಡಬಹುದು ತನಿಖೆ ಬಂದ ನಂತರ ಅದರ ಒಂದು ವರದಿ ಬಂದ ನಂತರ ಸೊ ಹಾಗಾಗಿ ವರದಿ ಬೇಕು ಅಂದ್ರೆ ತನಿಖೆ ಬೇಕು ಸುಖಾ ಸುಮ್ಮನೆ ಹೋಗಿ ಯಾರೋ ಬಿಜೆಪಿ ನಾಯಕರನ್ನ ಕೂರಿಸ್ಕೊಂಡು ನಿಮ್ಮ ಅವಧಿಯಲ್ಲಿ ಹಿಂಗ್ ಮಾಡಿದ್ರ 40% ಅಂದ ತಕ್ಷಣ ಅವ್ರು ಒಂದು ಹೆಜ್ಜೆ ಹಿಂದಿಡ್ತಾರೆ ನಾವ್ ಯಾವ ಒಂದು 40% ಭ್ರಷ್ಟಾಚಾರವನ್ನ ಮಾಡ್ಲಿಲ್ಲ ಏನಿಲ್ಲ ಅಂತ ಸೊ ತನಿಖೆಗೆ ಈಗ ಮುಂದೆ ಆಗಿ ಅಂತ ಹೇಳಿರೋ ಕಾರಣ ಈಗ ತನಿಖೆಗೆ ಅವರು ಕೂಡ ಸಿದ್ಧರಾಗಿದ್ದಾರೆ ಇನ್ನ ಚುನಾವಣೆ ವೇಳೆ ಹಗರಣಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡೋದು ಕೋವಿಡ್ ಅಲ್ಲಿ ಸಾಕಷ್ಟು ಹಗರಣ ಆಗಿದೆ ಅನ್ನೋದು ಇದೆ ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ತಂಡವನ್ನ ರಚಿಸಿ ಅಲ್ಲಿ ಅವರಿಗೆ ಅವರ ಮುಖೇನ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರೋದು ಸೊ ಹಾಗಾಗಿ ಆ ಒಂದಷ್ಟು ಹಗರಣಗಳನ್ನ ತೆರೆದಿಡೋದು ಜನರ ಮುಂದೆ ಅದು ಚುನಾವಣಾ ಸಂದರ್ಭದಲ್ಲಿ ಅವರಿಗೆ ನೆನಪು ಮಾಡೋದು ನೋಡಿ ಬಿಜೆಪಿ ಆ ಅವಧಿಯಲ್ಲಿ ಇದ್ದಾಗ ಹಿಂಗ್ ಮಾಡಿದ್ರು ಈಗ ನೀವು ಲೋಕಸಭೆನ ಅವ್ರ ಕೈಲೇ ಕೊಟ್ಬಿಟ್ರೆ ಅಂದ್ರೆ ಈ ಒಂದು ಅಸೆಂಬ್ಲಿಯಲ್ಲಿ ಯಾವ ತರ ಆಗಿ ಸೋತರು ಆ ತರ ಲೋಕಸಭೆಯಲ್ಲಿ ಸೋಲಿಸ್ಲೇಬೇಕು ನೀವು ಸೋತಾಗಷ್ಟೇ ಅವರು ಬುದ್ಧಿ ಕಲಿಯೋದು ಇಲ್ಲ ಅಂತಂದ್ರೆ ಈ ಹಗರಣಗಳು ಹೆಚ್ಚಾಗತ್ತೆ ಅಂತ ಸೊ ಹಾಗಾಗಿ ಹಗರಣಗಳ ಒಂದು ದಾಖಲೆಯನ್ನ ಮುಖೇನ ಉತ್ತರ ಕೊಡುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ದಾಖಲೆಗಳನ್ನ ಮುಂದಿಟ್ಟು ನೋಡಿ ಇಂತಹ ಹಗರಣಗಳು ನಡೆದಿದೆ ಇಷ್ಟು ಭ್ರಷ್ಟಾಚಾರ ಆಗಿದೆ ಇದರಲ್ಲಿ ಇಂತಹ ನಾಯಕರುಗಳಿದ್ದಾರೆ ನೀವು ಅವ್ರಿಗೆ ಓಟ್ ಹಾಕ್ಬೇಕಾ ಜನ ಸಾಮಾನ್ಯವಾಗಿ ಅವರಿಗೆ ಒಂದು ಹೆಜ್ಜೆಯನ್ನ ಹಿಂದಿಡುವ ಸಾಧ್ಯತೆಗಳು ಕೂಡ ಇದೆ ಸೊ ಈ ಮೂಲ ಬಿಜೆಪಿಗರಿಗೆ ಈ ಮೂಲಕವಾಗಿ ಮುಜುಗರವನ್ನ ತಂದೊಡ್ಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಡ್ಯಾಮೇಜ್ ಆಗತ್ತೆ ಪಕ್ಷಕ್ಕೂ ಕೂಡ ಯಾಕಂತ ಹೇಳಿದ್ರೆ ಇಲ್ಲಿ ಪಕ್ಷದ ವಿರುದ್ಧವಾಗಿ ಬೇರೆ ಬೇರೆ ವಿಚಾರಗಳು ಹರಿದಾಡ್ತಾ ಇದೆ ಅದೇ ಹಗರಣಗಳು ಅದೇ ಭ್ರಷ್ಟಾಚಾರದ ವಿಚಾರ ಮತ್ತೆ ಮತ್ತೆ ತಲೆ ದೂರ್ತಾ ಇದೆ ಅಂತಂದಾಗ ಖಂಡಿತ ಅವ್ರು ಇಕ್ಕಟ್ಟಿಗೆ ಸಿಲುಕ್ತಾರೆ ಮುಜುಗರಕ್ಕೀಡಾಗ್ತಾರೆ ಡ್ಯಾಮೇಜ್ ಆಗತ್ತೆ ಹೈಕಮಾಂಡ್ ಮತ್ತೊಮ್ಮೆ ಮನಸ್ಕೊಳ್ಳುತ್ತೆ ಸೊ ಈ ಎಲ್ಲ ವಿಚಾರಗಳನ್ನ ಕಟ್ ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು ತನಿಖೆಯನ್ನ ಮುಂದೆ ಮಾಡ್ಬೇಕು ತನಿಖೆಯನ್ನ ಮುಂದಿಡಬೇಕು ತನಿಖೆಯನ್ನ ಮಾಡಿ ವರದಿಯನ್ನ ಮುಂದಿಡಬೇಕು ಸೊ ಹಾಗಾಗಿ ಪ್ರಚಾರದ ವೇಳೆ ಮೋದಿಗೆ ಉತ್ತರವನ್ನ ಕೊಡೋದಿಕ್ಕೆ ಕಾಂಗ್ರೆಸ್ ಒಂದ್ ರೀತಿ ಸರ್ವ ಸನ್ನದ್ಧವಾಗಿದೆ ಎಲ್ಲಾ ಪ್ಲಾನ್ಗಳು ಕೂಡ ಅವ್ರು ಅಂದುಕೊಂಡಂತೆ ಆದ್ರೆ ತನಿಖೆ ಅವ್ರಿಗೆ ಬೇಕಾದಂಗೆ ಆದ್ರೆ ಲೋಕಸಭೆಯಲ್ಲಿ ಎಲ್ಲವೂ ಕೂಡ ತಲೆ ಕೆಳಗಾಗುತ್ತೆ ಇನ್ನ ನಾಕಾಂಗ ಕಾನೆ ದುಂಗ ಹೇಳಿಕೆಗೆ ಕಾಂಗ್ರೆಸ್ ಟಕ್ಕರ್ ಅನ್ನ ಕೊಡೋದಿಕ್ಕೆ ಮೋದಿ ಅವ್ರಿಗೆ
ಮುಂದಾಗ್ತಾ ಇರೋದು ಏನಾಗ್ತಾ ಇದೆ ಇಲ್ಲಿ ಯಾರು ಹಣವನ್ನ ತಿಂದ್ರು ಎಲ್ಲ ವಿಚಾರಗಳು ಕೂಡ ಬಯಲಾಗಬೇಕು ಈ ಮೂಲಕ ಮೋದಿಗೂ ಕೂಡ ಟಕ್ಕರ್ನ ಕೊಟ್ಟಂಗೆ ಆಗಬೇಕು ದಕ್ಷಿಣ ಭಾರತದಲ್ಲಿ ಅಧಿಪತ್ಯ ಸಾಧಿಸಬೇಕು ಅಂತ ಇರುವಂತ ಬಿಜೆಪಿ ಮತ್ತೆ ನೆಲ ಕಚ್ಚಬೇಕು ಸೋ ಹಾಗಾಗಿ ಎಲ್ಲ ತಂತ್ರಗಾರಿಕೆಗಳನ್ನು ಇಟ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ರೀಚ್ ಆಗಬೇಕು 25 ಸ್ಥಾನವನ್ನ ಅಂತ ಅಂದುಕೊಂಡಿದ್ದಾರೆ ಸೋ ಹಾಗಾಗಿ ಭ್ರಷ್ಟಾಚಾರ ಈ ಹಗರಣಗಳು ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಅಲ್ಲಿ ಏನೆಲ್ಲ ಹಗರಣಗಳಾಯ್ತು ಮೆಡಿಕೇಟ್ ಅಲ್ಲಿ ಏನೆಲ್ಲ ಒಂದು ಹಗರಣಗಳಾಯ್ತು ಪಿಪಿ ಕಿಟ್ ಅಲ್ಲಿ ಏನೆಲ್ಲ ಹಗರಣಗಳಾಯ್ತು ಇದರ ಜೊತೆಗೆ ಸಾಲು ಸಾಲು ಹಗರಣಗಳನ್ನ ಜನರ ಮುಂದೆ ಇಡುವಂತ ಪ್ಲಾನ್ ಈಗ ನಡೀತಾ ಇದೆ ನೋಡೋಣ ಲೋಕಸಭೆಗೆ ಯಾವ ರೀತಿಯಾಗಿ ಇವರು ಅಂದುಕೊಂಡಂತ ಬ್ರಹ್ಮಾಸ್ತ್ರ ಕೈ ಹಿಡಿಯುತ್ತೆ ಯಾವ ರೀತಿಯಾಗಿ ಬಿಜೆಪಿ ನಾಯಕರನ್ನ ಕಟ್ ಹಾಕ್ತಾರೆ ಇದಕ್ಕೆ ಬಿಜೆಪಿ ಅವರು ಯಾವ ತರ ಸರ್ವಸನ್ನದ್ಧರಾಗಿದ್ದಾರೆ ಅಂತ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ಒಂದು ಕಡೆ ಮೂರು ಪಕ್ಷಗಳು ಕೂಡ ಲೋಕಸಭಾ ಚುನಾವಣೆಗೆ ಸರ್ವಸನ್ನದ್ಧವಾಗಿದೆ ಯಾವಾಗ ಬೇಕಾದರೂ ಚುನಾವಣೆ ಬರಲಿ ನಾವು ಎದುರಿಸೋದಿಕ್ಕೆ ಸಿದ್ಧ ಅಂತ ಅದಕ್ಕೂ ಮೊದಲು ಜನರ ಮನಸ್ಸನ್ನ ಬಿಜೆಪಿ ಗೆಲ್ಲಬೇಕು ಆದರೆ ಕಾಂಗ್ರೆಸ್ ಅದಕ್ಕೆ ಅಡ್ಡಗಾಲನ್ನ ಹಾಕ್ತಾ ಇದೆ ಅದಕ್ಕೆ ತನಿಖೆ ಅನ್ನುವಂತಹ ಬ್ರಹ್ಮಾಸ್ತ್ರವನ್ನ ಮುಂದಿಡ್ತಾ ಇದೆ ಅಂತ ಏನೆಲ್ಲ ಆಗ್ತಾ ಇದೆ ಹಾಗಾದ್ರೆ ಈ ಕುರಿತು ಅಂತ ಪವಿತ್ರ ಈಗಾಗಲೇ ರಾಜ್ಯ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಹಗರಣಗಳನ್ನು ಬಯಲಿಗೆಳಿಲಿಕ್ಕೆ ಸಾಕಷ್ಟು ಮುಂದಾಗ್ತಾ ಇದೆ ಇತ್ತೀಚೆಗೆ ನಾವು ನೋಡ್ತಾ ಇರ್ಬೋದು ಏನು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಆರೋಪಗಳನ್ನು ಮಾಡಿತ್ತು ಅಂದರೆ 40% ಅಂತಕ್ಕಂಥದ್ದು ಗುತ್ತಿಗೆದಾರರು ಏನು ಆರೋಪ ಮಾಡಿದ್ರು ಅದನ್ನು ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಕೂಡ ಕೊಂಡೊಯ್ಯಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಿತ್ತು ಅದೇ ರೀತಿಯಾಗಿರ್ತಕ್ಕಂಥ ಕೋವಿಡ್ ಸಂದರ್ಭದಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಕೂಡ ಆರೋಪ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟ ಮತ್ತು ಧರಣಿಗಳನ್ನು ಕೂಡ ಮಾಡಿದ್ರು ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರು ಕೂಡ ಹೇಳಿದ್ರು ನಮ್ಮ ಸರ್ಕಾರ ಬಂದ್ರೆ ಈ ಒಂದು ಹಗರಣಗಳನ್ನು ಬಯಲಿಗೆಳಲಿಕ್ಕೆ ನಾವು ಮುಂದಾಗ್ತೇವೆ ಇದನ್ನ ತನಿಖೆಗೆ ವಹಿಸ್ತೇವೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು ಅದೇ ರೀತಿಯಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಬಂದಿರುವಂಥದ್ದು ಹಾಗಾಗಿ ಕೆಲವೊಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕ್ತಾ ಇದೆ ಒಂದು ತನಿಖಾ ಅಸ್ತ್ರಗಳನ್ನ ವಿರೋಧ ಪಕ್ಷದ ಮುಂದೆ ಬಿಡ್ತಾ ಇದೆ ಅದರಲ್ಲೂ ಕೂಡ ಬಿಜೆಪಿ ಪಕ್ಷ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಈಗಾಗಲೇ ದೇಶದಲ್ಲಿ ಅಧಿಕಾರವನ್ನು ಮಾಡ್ತಾ ಇದೆ ಬಿಜೆಪಿ ಪಕ್ಷ ಹಾಗಾಗಿ ಮುಂದೆ ಈಗ 2024 ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಬಿಜೆಪಿ ತನ್ನ ಕಹಳೆಯನ್ನು ಊದಬೇಕು ಅನ್ನುವಂಥದ್ದನ್ನು ಕೂಡ ಈಗ ಸಾಕಷ್ಟು ತಯಾರಿ ಮಾಡಿಕೊಳ್ತಾ ಇದೆ ಇದರ ನಡುವೆ ಕಾಂಗ್ರೆಸ್ ಪಕ್ಷ ತನಿಖಾ ಅಸ್ತ್ರವನ್ನು ಪ್ರಯೋಗಿಸುವ ಮುಖಾಂತರ ಬಿಜೆಪಿ ನಾಯಕರ ಒಂದಿಷ್ಟು ಲೆಕ್ಕಾಚಾರಗಳನ್ನು ಒಂದು ರೀತಿಯಲ್ಲಿ ತಡೆ ಹಿಡಿತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ಕಡೆ 40% ಅಂತಕ್ಕಂಥದ್ದು ಏನು ಆರೋಪ ಇತ್ತು ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಅದಕ್ಕೆ ಒಂದು ತನಿಖೆಗೆ ಕೂಡ ಆದೇಶ ಮಾಡಿದ್ದಾರೆ ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಹಗರಣವನ್ನ ಕೂಡ ಒಂದು ತನಿಖೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಮೈಕೆಲ್ ಜಾನ್ ಕುನ್ನಾ ಅವರ ನೇತೃತ್ವದಲ್ಲಿ ಕೂಡ ಈಗಾಗಲೇ ಆದೇಶ ಮಾಡಿದ್ದಾರೆ ಈ ಮುಖಾಂತರ ಎಲ್ಲೋ ಒಂದು ಕಡೆ ಬಿಜೆಪಿಯ ಒಂದು ಸರ್ಕಾರದ ಅವಧಿಯಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ನಾಯಕರಿಗೆ ಒಂದು ಎಲ್ಲೋ ಒಂದು ಕಡೆ ತನಿಖಾ ಅಸ್ತ್ರದ ಭಯ ಶುರು ಆಗುವಂತಹ ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಈಗಾಗಲೇ ಮಾಡಿರುವಂಥದ್ದು ಹಾಗಾಗಿ ಇವತ್ತು ಕೂಡ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಡಿಸಿಎಂ ಆಗಿರ್ತಕ್ಕಂಥ DK ಶಿವಕುಮಾರ್ ಕೂಡ ಅವಾಗ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಅಂದ್ರೆ ಏನು ಹಗರಣಗಳು ಆಗಿದಾವೆ ಅನ್ನುವಂಥದ್ದನ್ನ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪಗಳಿಗೆ ಸರಿಯಾದಂಥ ದಾಖಲೆ ಆಗಲಿ ಅಥವಾ ತನಿಖೆ ಮಾಡಿಸಲಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು ಅವ್ರು ಹೇಳಿದಾಗೆ ನಾವು ಕೂಡ ಈಗ ನಡೆದುಕೊಂಡಿದ್ದೇವೆ ಅವರೇ ಹೇಳಿದ್ದು ಇದು ಅನ್ನುವಂಥದ್ದನ್ನು DK ಶಿವಕುಮಾರ್ ಬಹಳಷ್ಟು ಸ್ಪಷ್ಟವಾಗಿ ಹೇಳಿರುವಂಥದ್ದು ಒಂದಿಷ್ಟು ಲೆಕ್ಕಾಚಾರದ ಪ್ರಕಾರವಾಗಿ ಈ ಹಗರಣಗಳನ್ನು ಮುಂದಿಟ್ಕೊಂಡು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದನ್ನೇ ಒಂದು ದೊಡ್ಡ ಅಸ್ತ್ರವನ್ನಾಗಿ ಮಾಡ್ಕೊಳ್ಬೇಕು ಯಾಕಂತಂದ್ರೆ ನಾವು ಗಮನಿಸಬೇಕು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈ 40% ಅಂತಕ್ಕಂಥದ್ದು ಗುತ್ತಿಗೆದಾರ ಆರೋಪ ಏನಿತ್ತು ಈ ಆರೋಪಿಯ ಒಂದು ದೊಡ್ಡ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಂಡು ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬ ಮನೆಗೂ ಕೂಡ ಕುಟುಂಬಕ್ಕೂ ಕೂಡ ಇದನ್ನು ಮುಟ್ಟಿಸಬೇಕು ಇಡೀ ರಾಜ್ಯಾದ್ಯಂತ ಮುಟ್ಟಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಹಲವಾರು ಅವರ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಇದನ್ನು ಮುಂದಿಟ್ಕೊಂಡು ಹೋದರು ಅದೇ ರೀತಿ ಯಶಸ್ವಿ ಕೂಡ ಆದರು ಹಾಗಾಗಿ ಈ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಅಂಥದೇ ಒಂದು ದೊಡ್ಡ ಅಸ್ತ್ರವನ್ನು ನಾವು ಪ್ರಯೋಗ ಮಾಡಬೇಕು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ನಾಯಕರ ಒಂದು ರಣತಂತ್ರ ಆಗಿರುವಂಥದ್ದು ಅದೇ ರೀತಿ ಈಗ ತನಿಖಾ ಅಸ್ತ್ರವನ್ನು ಕೂಡ ಮಾಡ್ತಾ ಇದ್ರೆ ಅಂದ್ರೆ ರಾಜ್ಯದ ಜನತೆಗೆ ತೋರಿಸಬೇಕು ಈ ರೀತಿಯಾಗಿರ್ತಕ್ಕಂಥ ನಾವು ಆರೋಪ ಮಾಡಿದ್ವಿ ಅದೇ ರೀತಿ ನಾವು ಆರೋಪಕ್ಕೆ ಒಂದು ತನಿಖೆ ಕೂಡ ಆದೇಶ ಮಾಡಿದ್ದೇವೆ ಅನ್ನುವಂಥದ್ದು ಆ ಆದೇಶ ಯಾವ ರೀತಿಯಾಗಿ ಮುಂದೆ ತನಿಖೆ ಆಗುತ್ತೋ ಅಥವಾ ಮುಂದೆ ಅವ್ರಿಗೆ ಶಿಕ್ಷೆ ಆಗುತ್ತೋ ಬಿಡ್ತೋ ಗೊತ್ತಿಲ್ಲ ಆದ್ರೆ ಈಗ ಲೋಕಸಭಾ ಚುನಾವಣೆ ಸಂದರ್ಭ ಏನು ಬರ್ತಾ ಇದೆ ಸೊ ಹಾಗಾಗಿ ರಾಜ್ಯದ ಜನತೆಗೆ ನಾವು ಕೊಟ್ಟಿರ್ತಕ್ಕಂಥ ಮಾತು ಏನಿದೆ ಈ ಮಾತಿಗೆ ನಾವು ಬದ್ಧರಾಗಿದ್ದೇವೆ ಅದರಲ್ಲೂ ಕೂಡ ಗ್ಯಾರಂಟಿಗಳನ್ನ ಈಗ ಈಡೇರಿಸ್ತಾ ಇದ್ದಾರೆ ಅದರಂತೆ ವಿಪಕ್ಷಗಳ ಮೇಲೆ ಆರೋಪ ಮಾಡಿರ್ತಕ್ಕಂಥ ಒಂದು ಆರೋಪಗಳನ್ನು ಕೂಡ ನಾವು ಸಾಬೀತು ಮಾಡ್ತೇವೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಹೋಗಿರುವಂಥದ್ದು ಹಾಗಾಗಿ
ಹಾಗಾಗಿ ಈಗ ಕೆಲವೊಂದಿಷ್ಟು 40% ಅಂತಕಂತ ಆರೋಪ ಇರಬಹುದು ಕೋವಿಡ್ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹಗರಣಗಳು ಅಂತಕಂತ ಆರೋಪ ಇರಬಹುದು ಈ ಆರೋಪಗಳಿಗೆ ಒಂದು ತನಿಖಾ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ಲೆಕ್ಕಾಚಾರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 25 ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅದೇ ರೀತಿ ಈ ಒಂದು ತನಿಖಾಸ್ತ್ರ ಪ್ರಯೋಗ ಮಾಡುವ ಮುಖಾಂತರ ಬಿಜೆಪಿ ನಾಯಕರ ಒಂದು ಆ ಒಂದು ತನಿಖಾ ಒಂದು ಭಯದಲ್ಲಿ ಅವರ ಒಂದು ನಾಯಕತ್ವ ಆಗಿರಬಹುದು ಪಕ್ಷ ಸಂಘಟನೆ ಆಗಿರಬಹುದು ಆ ಕಡೆ ಗಮನ ಹರಿಸಬಾರದು ಈ ಒಂದು ಭಯದಲ್ಲೇ ಗಮನ ಹರಿಸಬೇಕು ಅನ್ನುವಂತದ್ದು ಇನ್ನೊಂದು ಕೆಲವೊಂದಿಷ್ಟು ನಾಯಕರು ಈ ತನಿಖಾಸ್ತ್ರಕ್ಕೆ ಹೆದರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತ ಒಂದು ಅವಕಾಶವನ್ನು ಕೂಡ ಮಾಡ್ಕೊಳ್ಳಬೇಕು ಅವರು ಮುಂದಾಗಬೇಕು ಅವರೇ ಸ್ವತಃ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೇನೆ ಸಾಕಪ್ಪ ನನಗೆ ಅನ್ನುವಂತ ರೀತಿಯಲ್ಲಿ ಅವರಿಗೆ ಒಂದು ಭಯ ಹುಟ್ಟಿಸಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಕೆಲವೊಂದಿಷ್ಟು ರಣತಂತ್ರ ಕೂಡ ಹೂಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ತನಿಖಾಸ್ತ್ರ ಮಾಡುವ ಮುಖಾಂತರ ಈಗಾಗಲೇ ಕೆಲವೊಂದಿಷ್ಟು ನಾಯಕರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತ ಸಾಕಷ್ಟು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಹಿರಿಯ ನಾಯಕರು ಅವರನ್ನು ಸಂಪರ್ಕ ಮಾಡುತ್ತಿದ್ದಾರೆ ಅವರು ಕೂಡ ಸಿಎಂ ಡಿಸಿಎಂ ಅನ್ನು ಸಂಪರ್ಕ ಮಾಡುತ್ತಿದ್ದಾರೆ ಹಾಗಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರ ಲೆಕ್ಕಾಚಾರ ಒಂದು ಲೋಕಸಭಾ ಚುನಾವಣೆ ಇನ್ನೊಂದು ಸ್ಥಳೀಯ ಮಟ್ಟದ ಚುನಾವಣೆ ಈ ಒಂದು ಎಲ್ಲಾ ಲೆಕ್ಕಾಚಾರ ಇಟ್ಟುಕೊಂಡು ಈ ಒಂದು ತನಿಖಾಸ್ತ್ರನ ಪ್ರಯೋಗ ಮಾಡುತ್ತಿದೆ ಆದರೆ ಬಿಜೆಪಿ ನಾಯಕರು ಕೂಡ ಈ ತನಿಖೆಗೆ ನಾವು ಬಗ್ಗಲ್ಲ ಇದು ದ್ವೇಷದ ರಾಜಕೀಯ 2013 ರಿಂದ ಕೂಡ ಆಗಿರತಕ್ಕಂತ ಹಗರಣಗಳು ಕೂಡ ತನಿಖೆ ಮಾಡಿಸಲಿ ಅನ್ನುವಂತದ್ದನ್ನು ಕೂಡ ಇವತ್ತು ಮಾಜಿ ಸಚಿವರಾಗಿರತಕ್ಕಂತ ಡಾಕ್ಟರ್ ಸುಧಾಕರ್ ಕೂಡ ಹೇಳಿರುವಂತದ್ದು ಹಾಗಾಗಿ ಈ ಒಂದು ಕಾಂಗ್ರೆಸ್ ನಾಯಕರ ಒಂದು ಲೆಕ್ಕಾಚಾರ ಲೋಕಸಭಾ ಚುನಾವಣೆಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಮೈನಸ್ ಪಾಯಿಂಟ್ ಆಗುತ್ತಾ ಅಥವಾ ಬಿಜೆಪಿ ನಾಯಕರು ಇದನ್ನೆಲ್ಲವನ್ನೂ ಎದುರಿಸಿ ಪಕ್ಷ ಸಂಘಟನೆ ಮಾಡುತ್ತಾರಾ ಅನ್ನುವಂತದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ ಪವಿತ್ರ ರಾಜ್ ಮಾಹಿತಿಗಾಗಿ ಒಟ್ಟಾರೆ ಅಕ್ರಮಗಳ ಸಂಕೋಲಿಯನ್ನ ಎಳೆಯಳೆಯಾಗಿ ತಂದು ಲೋಕಸಮರಕ್ಕೆ ಈಗ ಸಜ್ಜಾಗುವುದಕ್ಕೆ ತನಿಖೆ ಅನ್ನುವಂತಹ ಅಸ್ತ್ರವನ್ನ ಮುಂದಾಗ್ತಾ ಇರೋದು ಇದಕ್ಕೆ ಬಿಜೆಪಿ ಸರ್ವ ಸನ್ನದ್ಧವಾಗಿದ್ದೀವಿ ಯಾವ ತನಿಖೆ ಬೇಕಾದರೂ ಆಗಲಿ ಏನು ಬೇಕಾದರೂ ಮಾಡಲಿ ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ನಾವು ಯಾವುದರಲ್ಲೂ ಕೂಡ ಹಗರಣ ಮಾಡಲಿಲ್ಲ ಭ್ರಷ್ಟಾಚಾರ ಮಾಡಲಿಲ್ಲ ಅನ್ನೋದಿದೆ ಗೊತ್ತಿಲ್ಲ ಏನಾಗತ್ತೆ ಇಲ್ಲಿ ಬ್ರಹ್ಮಾಸ್ತ್ರ ಅದಕ್ಕೊಂದು ಅಸ್ತ್ರ ಉಡೋದು ಇವೆಲ್ಲವೂ ಕೂಡ ಚುನಾವಣೆ ಅಂತ ಅಂದಾಗ ಇದ್ದಿದ್ದೆ ಬಟ್ ಕಾದು ನೋಡೋಣ ಏನಾಗತ್ತೆ ತನಿಖೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಕಾಂಗ್ರೆಸ್ ಅಂದುಕೊಂಡಂತೆ ಸಾಧಿಸತ್ತ ಈ ಒಂದು ವಿಚಾರದಲ್ಲಿ ಅಂತ